ಈ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಶೈಕ್ಷಣಿಕ ಸುದ್ದಿಗಳ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಎಲ್ಲ ಶೈಕ್ಷಣಿಕ ಹುದ್ದೆಗಳು ನಡೀತಾ ಇದ್ದಾವೆ ಮೇನ್ ಆಗಿ ವಿದ್ಯೆ ಸೇರಿ ಅದೇ ರೀತಿ ನೇಮಕಾತಿ ಅಹ್ ಅದ್ರ ಬಗ್ಗೆ ಅದೇ ರೀತಿ ನೇಮಕಾತಿ ಬಗ್ಗೆ ಹೊಸ ಸುತ್ತೋಲೆ ಪ್ರವಡಿಸಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮೊದಲನೇ ಸದ್ಯ ಬಂದ್ಬಿಟ್ಟು ಎಸ್ ಎಲ್ ಸಿ ಬ್ಲೂ ಪ್ರಿಂಟ್ ಬದಲಾವಣೆ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅದರ ಬಗ್ಗೆ ವಿಡಿಯೋ ಮಾಡಿದೀವಿ ಈ ಹಿಂದಿನ ಈ ಈ ವಿಡಿಯೋ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಮಾಡಿದ್ದಾರೆ ಮೇನ್ ಆಗಿ ಎರಡನೇ ಬರೋದಾದರೆ ವಿದ್ಯಾ ಸೀರಿಯ ಬಗ್ಗೆ ಮಾತಾಡ್ತೀನಿ ಇಲ್ಲಿ ವಿದ್ಯಾ ಸೀರಿ ಅಂದ್ರೆ ಹಿಂದುಳಿದ ವರ್ಗದ ಕಲ್ಯಾಣ ಎಲ್ಲ ಕೇಳಿ ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ವಿದ್ಯಾಸಿರಿ ಅಂತಾರೂ ಕರೀತೀರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತಾರೂ ಕರೀತೀರ ಇಲ್ಲಿ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ವಿದ್ಯಾ ಸಿರಿ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ತಾರೆ ಎಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕಾಗುತ್ತೆ ಇಲ್ಲಿ ನ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ನವೆಂಬರ್ ಮೂವತ್ತರವರೆಗೆ ನಿಮಗೆ ವಿಸ್ತರಣೆಗೊಂಡಿದೆ ಈಗ ನವಂಬರ್ ಲೆವೆನ್ ನವೆಂಬರ್ ಲೆವೆನ್ವರೆಗೂ ನಿಮ್ಗೆ ಟೈಮ್ ಇತ್ತು ಇವಾಗ ನವೆಂಬರ್ ತರ್ಟಿ ವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಇದೇ ಮಂತ್ ನವಂಬರ್ ತರ್ಟಿ ಲಾಸ್ಟ್ ಡೇಟ್ ಆಗಿರುತ್ತೆ ಯಾರೆಲ್ಲ ವಿದ್ಯಾ ಸಿರಿ ಯೋಜನೆ ನೋಡಿ ನೀವು ಸ್ಕಾಲರ್ಶಿಪ್ನ ಪಡ್ಕೋಬೇಕಂದ್ರೆ ಪಡ್ಕೊಳ್ಳಿ ಹಾಸ್ಟೆಲಲ್ಲಿರೋರು ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಬೇಕು ನಿಮಗೆ ಸರ್ಕಾರವೇ ಆ ಮುಖಾಂತರ ಪೇಮೆಂಟ್ ಮಾಡುತ್ತೆ ನೀವು ಶಾಲೆಗೆ ಹೋಗ್ತಾ ಇದ್ದೀರಾ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಕೂಡ ನಿಮಗೆ ಫೀಸ್ ರಿಫಂಡ್ ಇರುತ್ತೆ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಎಲ್ಲ ವಿದ್ಯಾರ್ಥಿಗಳು ಹಾಕಿ ಬರುತ್ತಾ ಬಿಡ್ತವೆ ಸೆಕೆಂಡ್ರಿ ಆಲ್ಮೋಸ್ಟ್ ಬರುತ್ತೆ ಸ್ವಲ್ಪ ಬೇರೆ ಆಗುತ್ತೆ ಬಟ್ ಹಾಕಿ ನಿಮಗೆ ಎಲ್ಪ್ ಆಗುತ್ತೆ ಮತ್ತು ಡೇ ಸ್ಕಾಲರಲ್ಲಿ ಇದ್ದೀರಾ ಅಂದರೆ ಮನೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಬರ್ ಕೊಡಬೇಕು ರೂಲ್ಸ್ ಪ್ರಕಾರ ಕೊಡ್ತಾರೆ ನೀವು ಕೂಡ ಜನ ಸಲ್ಲಿಸಿ ನಿಮ್ಮ ಇಲಾಖೆ ಕೊಡ್ತಿರೋ ಅಥವಾ ನಿಮ್ಮ ಕಾಲೇಜಿಗೆ ಕೊಡ್ತಿರೋ ನೋಡಿಕೊಂಡು ಕೊಡಿ ಯಾಕಂದರೆ ನಿಮಗೆ ಸಹಾಯ ಆಗುತ್ತೆ ಇರೋರು ಕಂಪಲ್ಸರಿ ಹಾಕಿ ಕಾಲೇಜಲ್ಲಿ ಓದ್ತಾ ಇರೋರು ಕೂಡ ಕಂಪಲ್ಸರಿ ಹಾಕಿ ಫೀಸ್ ರಿಫಂಡ್ ಆಗುತ್ತೆ ಸಹಾಯ ಆಗುತ್ತೆ ಯಾರು ಎಸ್ ಎಷ್ಟು ವಿದ್ಯಾರ್ಥಿಗಳು ಯಾವ್ದಾ ಕಾಣೋಕ್ಕೆ ಮಿಸ್ ಮಾಡಿಬಿಡಿ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಅಂದ್ರೆ ಇಷ್ಟಪಡ್ತೀನಿ ನಂತರ ಬಂದ್ಬಿಟ್ಟು ಒಂದು ನೇಮಕಾತಿ ಬಗ್ಗೆ ಅಪ್ಡೇಟು ಮೂರನೇ ಅಪ್ಡೇಟು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಒಂದು ಒಂದು ಹೊಸ ಸುತ್ತೋಲೆ ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ ನಿಮಗೆ ಗೊತ್ತಿರೋ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ರಚನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಮುಂದೆ ನೆಕ್ಸ್ಟ್ ಯಾವುದೇ ರೀತಿ ನೇಮಕಾತಿ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅದರ ಅನ್ವಯ ಹೊಸ ಸುತ್ತೋಲೆ ಓಡಿಸಿದ್ದಾರೆ ಏನಂದರೆ ಆಗಸ್ಟ್ ಸಾರಿ ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆದ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯ ಜೊತೆ ಜೊತೆ ಏಕಸದಸ್ಯ ಆಯೋಗ ರಚನೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಆ ಆಯೋಗ ವರದಿ ಬರೋವರೆಗೂ ಕೂಡ ಯಾವುದೇ ರೀತಿ ಸರ್ಕಾರಿ ಹುದ್ದೆಗಳ ನೇಮಕ ಮಾಡಬಾರದು ಪ್ರಕ್ರಿಯೆಗಳನ್ನು ತಡೆ ಹಿಡಬೇಕು ಅಂತ ಕೈಗೊಂಡಿತ್ತು ಇತ್ತೀಚೆಗೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ಕೂಡ ರಚನೆ ಮಾಡಿದ್ದಾರೆ ಎರಡು ತಿಂಗಳಲ್ಲಿ ವರದಿಯನ್ನು ಸಲ್ಲಿಸಬೇಕು ಅಂತ ಸರ್ಕಾರ ಸೂಚನೆ ಮಾಡಿದೆ ಈಗ ಈಗ ಹೊಸದು ಆಯೋಗ ರಚನೆ ಮಾಡಿ ಎರಡು ತಿಂಗಳಲ್ಲಿ ವರದಿಯನ್ನು ಸಲ್ಲಿಸಬೇಕು ಅಂತ ಸೂಚನೆ ಮಾಡಿದೆ ಈ ಮೊದಲೇ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಅಥವಾ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದಾರೆ ಅಂತ ನೇಮಕಾತಿಗಳನ್ನ ಅನ್ವಯವೇ ಪೂರ್ಣಗೊಳಿಸಬಹುದು ಈ ಹಿಂದೆ ಅಂದ್ರೆ ಮುಂಚೆ ಯಾವುದಾದರೂ ನೇರ ನೇಮಕಾತಿ ಅನ್ಸ್ ಕೂಡ ಮಾಡಿದ್ರೆ ಅಧಿಸೂಚನೆ ಹೊರಡಿಸಿದ್ರೆ ಅದನ್ನು ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ಆಯ್ಕೆ ಪ್ರಾಧಿಕಾರಗಳು ನೇಮಕ ಪ್ರಾಧಿಕಾರಗಳು ಈ ಸುತ್ತಲೂ ಕೂಡ ಕಟ್ಟುಕೊಂಡಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಈ ಹಿಂದೆನೆ ಮಾಡಿದರೆ ಅದನ್ನ ಕಂಟಿನ್ಯೂ ಮಾಡಬೇಕು ಹೊಸದಾಗಿ ಯಾವುದೇ ರೀತಿ ಮಾಡೋಂಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನೀವು ಹೆಚ್ಚಿನ ಮಾಹಿತಿ ನೋಡ್ಬೋದು ಇಲ್ಲಿ ಮೇಯ್ನ್ ಆಗಿ ಭೂಮಾ ಮಾಪಕರ ಹುದ್ದೆ ನಿಮ್ಗೆ ಗೊತ್ತಿರೋ ಕೆ ಪಿ ಎಸ್ಸಿದು ಫೆಬ್ರವರಿಯಲ್ಲಿ ಮುನ್ನೂರ ಎಂಬತ್ನಾಲ್ಕು ನೋಟಿಫಿಕೇಶನ್ ಆಗಿತ್ತು ಇದೀಗ ಎಲ್ಲ ಹುದ್ದೆ ಸೇರಿ ಮತ್ತೆ ಮಾಡ್ತೀವಿ ಅಂತ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಟೋಟಲ್ ಎರಡು ಸೇರಿಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೆ ಗುಡ್ ಡಿಸಿಷನ್ ಈಗ ಏಳ್ನೂರ ಐವತ್ತು ಹುದ್ದೆಗಳನ್ನು ಏರ್ಸಿದ್ದಾರೆ ಅದೇ ರೀತಿ ತ್ರೀ ಇಯರ್ ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸೇ ಕೊಟ್ಟಿದ್ದಾರೆ ಈ ಹಿಂದೆ ಉಳಿಕ ಮೂಲವ್ರು ಒಂದು ಆರ್ ಪಿ ಸಿ ಇನ್ನೂರ ಅರವತ್ತ್ನಾಲ್ಕಿತ್ತು ಒಟ್ಟು ಐನೂರ ಅರವತ್ತು ಆರ್ ಪಿ ಸಿ ಆಗಿದೆ ಅಂತ ಹೈದರಾಬಾದ್ ಈ ಹಿಂದೆ ತೊಂಬತ್ತಿತ್ತು ಈ ಬಾರಿ ನೂರ ತೊಂಬತ್ತಾಗಿದೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಐದರವರೆಗೂ ನಮಗೆ ಟೈಮ್ನ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಇಂದ ಈಗ ಬರೋಬ್ಬರಿ ಮುನ್ನೂರ ಎಂಬತ್ನಾಲ್ಕು ಇದ್ದಿದ್ದು ಏಳ್ನೂರ ಐವತ್ತು ಮಾಡಿದ್ದಾರೆ ಇದು ಸಹಾಯ ಆಗಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಡಿಸೆಂಬರ್ ನೈನ್ವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಪರೀಕ್ಷೆಯ ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು ಅಂದರೆ ಪರೀಕ್ಷೆ ಯಾವಾಗ ನಡೆಯುವುದು ಅನ್ನೋದನ್ನ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಯಾರು ತಾಂತ್ರಿಕ ಕಾರಣದಿಂದ ಲಾಸ್ಟ್ ಬಾರಿ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅವರು ಕೂಡ ಹಾಕ್ಬೋದು ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಆಯುಷ್ ವೈದ್ಯರ ನೇಮಕಾತಿ ಡಿ ಆರ್ ಎಸ್ ಐ ಸಿ ಎಲ್ಲು ಅಪ್ರೆಂಟಿಪ್ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಫ್ರೀ ಜಾಬ್ ಅಲರ್ಟ್ ಅಂತ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಅಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಕೆ ಪಿ ಎಸ್ ಇದು ಮತ್ತೆ ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಇಂಟ್ರೆಸ್ಟ್ ಇರೋ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಭೂಮಂಪಕ್ಕ ಹುದ್ದೆಗೆ ಹಾಕ್ಬೋದು ಈಗ ಹಾಕಿದ್ರೆ ಬೆಸ್ಟ್ ಚಾನ್ಸು ಯಾಕಂದರೆ ಪರೀಕ್ಷೆ ಬೇಗ ಮಾಡ್ತಾರೆ ಸಹಾಯ ಆಗುತ್ತೆ ಓದೋಕೆ ಕಮ ಸಮಯ ಕಡಿಮೆ ಬಟ್ ಪರೀಕ್ಷೆ ಬೇಗ ಆಗುತ್ತೆ ಈ ಈ ಹಿಂದೆಯಿಂದ ಯಾರು ತಯಾರಿ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಖಂಡಿತ ಸಹಾಯ ಆಗಿ ಆಗುತ್ತೆ ಇದೇ ವಿಧಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್